ಸಿರಾ ಫಸ್ಟ್ ನ್ಯೂಸ್ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೆ ಗಾಂಧಿ ಜಯಂತಿಯ ಶುಭಾಶಯಗಳು. ನಾವು ಇಂದು ಗಾಂಧಿ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಈ ಸುಸಂದರ್ಭದಲ್ಲಿ ನಾವು ಜಯಂತಿ ಹಬ್ಬ ಹರಿದಿನ ಯಾವುದೇ ಆಚರಣೆಗಳನ್ನು ಮಾಡಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಅದರದೇ ಆಗಿರ್ತಕ್ಕಂಥ ಇತಿಹಾಸವಿರ್ತದೆ, ಹಾಗೆಯೇ ಅದರದೇ ಆಗಿರ್ತಕ್ಕಂಥ ಸಂದೇಶವಿರ್ತದೆ, ಮೌಲ್ಯಗಳನ್ನು ಪ್ರತಿಪಾದಿಸ್ತಕ್ಕಂಥ ದಿನ ಆಗಿರ್ತದೆ. ಹಾಗಾಗಿ ಗಾಂಧೀಜಿಯವರನ್ನು ನಾವು ನೆನಪು ಮಾಡಿಕೊಂಡಾಗ ಇಡೀ ವಿಶ್ವದ ಒಂದು ಶಕ್ತಿ ಅಂತೇಳಿ ನಾನಾದರೂ ಸಹಿತವಾಗಿ ಭಾವಿಸ್ತೀನಿ. ಯಾವಾಗ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು, ಅಲ್ಲಿಂದ 1947ರವರೆಗೆ ಬಹುಶಃ ಹಲವಾರು ಚಳುವಳಿಗಳು ನಡೆದರೂ ಸಹಿತವಾಗಿ 1869 ಗಾಂಧೀಜಿಯವರು ಅಕ್ಟೋಬರ್ 2 ಜನಿಸಿದರು. ನಂತರ ಅವರು ಭಾರತದಲ್ಲಿಯೇ ಅವರ ಒಂದು ಪದವಿಯನ್ನು ಮುಗಿಸಿ ನಂತರ ಇಂಗ್ಲೆಂಡ್ಗೆ ತೆರಳುತ್ತಾರೆ. ಅಲ್ಲಿ ಭಾರತ್ ಲಾ ಅಂತೇಳಿ, ಅಂದರೆ ನಮ್ಮ ದೇಶದಲ್ಲಿ ನಾವು ಲಾ ಅಂತ ಕರಿತೀವಿ, ಅಲ್ಲಿ ಭಾರತ್ ಲಾ ಅಂತೇಳಿ ಕರೀತಾರೆ. ಅದನ್ನು ಮುಗಿಸ್ಕೊಂಡು ಭಾರತಕ್ಕೆ ಬಂದವರು ಭಾರತದಲ್ಲಿ ವಕೀಲ ವೃತ್ತಿಯನ್ನು ಅವರು ಆರಂಭಿಸಲಿಲ್ಲ. ಆದರೆ 1893ರಲ್ಲಿ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. ಮತ್ತೆ ವಾಪಸ್ ಭಾರತಕ್ಕೆ ಪ್ರಥಮ ಮಹಾಯುದ್ಧ ಮುಗಿದ ಮೇಲೆ, ಅಂದರೆ 1918ರ ನಂತರ ಅವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು 1920ರಿಂದ 1947ರ ಕಾಲವನ್ನು ನಾವು ಗಾಂಧಿಯ ಯುಗ ಅಂತೇಳಿ ಕರಿತೀವಿ. ಹಾಗೆಯೇ ಗಾಂಧೀಜಿ ಪ್ರತಿಪಾದಿಸಿದಂಥ ಎಲ್ಲ ಸಿದ್ಧಾಂತಗಳನ್ನು ಗಾಂಧಿ ವಾದ ಅಂತೇಳಿ ನಾವು ಕರಿತೀವಿ, ಗಾಂಧಿಯಿಸಮ್ ಅಂತೇಳಿ ಕರಿತೀವಿ. ಆದರೆ 1920ರಲ್ಲಿ ಗಾಂಧೀಜಿಯವರು ನಮ್ಮ ಸ್ವಾತಂತ್ರ್ಯ ಚಳವಳಿಯಲ್ಲಿ ನೇತೃತ್ವವನ್ನು ವಹಿಸಿದರೂ ಸಹಿತವಾಗಿ ಅಲ್ಲಿವರೆಗೂ ಸಹಿತವಾಗಿ ಸಾಕಷ್ಟು ಚಳವಳಿಗಳು ನಡೆದಿತ್ತು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ತಾಂತ್ಯಾ ಟೋಪಿ ಇರ್ಬೋದು, ಲಾಲಾ ಲಜಪತ್ ರಾಯ್, ಹಾಗೆಯೇ ಸರ್ದಾರ್ ವಲ್ಲಭಾಯಿ ಪಟೇಲ್, ತಿಲಕ್, ಸುಭಾಷ್ ಚಂದ್ರ ಬೋಸ್, ಹೀಗೆ ಹಲವಾರು ಜನ, ಚಂದ್ರಶೇಖರ್ ಆಜಾದ್, ಹೀಗೆ ಹಲವಾರು ಜನ ನಮ್ಮ ದೇಶಕ್ಕೋಸ್ಕರವಾಗಿ ಸಾಕಷ್ಟು ಚಳವಳಿಗಳನ್ನು ಮಾಡಿ ಸ್ವಾತಂತ್ರ್ಯವನ್ನು ಪಡೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರಯತ್ನವನ್ನು ಮಾಡಿದರು. ಆದರೆ ಗಾಂಧೀಜಿಯವರು ಬಂದಾಗ, ಅಂದರೆ ಇದು ಚಳವಳಿಗಳೇನಾಗಿತ್ತಂದರೆ ಫ್ರ್ಯಾಗ್ಮೆಂಟೇಷನ್ ಅಂತೇಳಿ ಕರಿತೀವಿ, ಅಲ್ಲಲ್ಲಿ ಚಳವಳಿಗಳು ನಡೀತಿತ್ತು, ಆದರೆ ಅದು ಸಂಘಟಿತ ರೂಪದಲ್ಲಿ ಇಡೀ ಭಾರತ, ಭಾರತ ಅಂದರೆ ಒಂದು ಕಾಲದಲ್ಲಿ ನಾವು ಬರ್ಮಾ, ಶ್ರೀಲಂಕಾ, ಅಫ್ಘಾನಿಸ್ತಾನ, ಪಾಕಿಸ್ತಾನ ಎಲ್ಲವೂ ಸೇರಿ ಭಾರತ ಆಗಿತ್ತು. ಆದರೆ ಇಡೀ ಭಾರತಕ್ಕೆ ಸಂಬಂಧಪಟ್ಟಂತೆ ಒಂದು ನಾಯಕತ್ವವನ್ನು ಒದಗಿಸಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಡ್ತಕ್ಕಂಥ ತಾಕತ್ತು ಶಕ್ತಿ ಇರಲಿಲ್ಲ. ಹಾಗಾಗಿ 1920ರಲ್ಲಿ ಗಾಂಧೀಜಿಯವರು ನೇತೃತ್ವವನ್ನು ವಹಿಸಿಕೊಂಡಾಗ ಇಡೀ ಭಾರತವೇ ಅವರ ನಾಯಕತ್ವವನ್ನು ಒಪ್ಪಿಕೊಳ್ತು. ಕಾರಣ ಏನಂತಂದರೆ ಅವರು ಸತ್ಯ ಅಹಿಂಸೆಯಿಂದ, ಗಾಂಧೀಜಿಯವರು ಕೇವಲ ಒಂದು ಕೋಲನ್ನು ಇಟ್ಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಹಿಂಸೆ ಇಲ್ಲದೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು ಸತ್ಯ ಮತ್ತು ಅಹಿಂಸೆಯ ಎರಡು ಮೌಲ್ಯಗಳನ್ನು ಇಟ್ಕೊಂಡು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಆದರೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಾಗ ಅವರು ಇದರ ಜೊತೆಯಲ್ಲಿ ಅವರು ಸತ್ಯಾಗ್ರಹದ ಹಲವಾರು ತಂತ್ರಗಳನ್ನು ಪ್ರಯೋಗಿಸಿದರು. ಅದರ ಅಸಹಕಾರ ಚಳವಳಿ ಇರ್ಬೋದು, ಕಾನೂನು ಭಂಗ ಚಳವಳಿ ಇರ್ಬೋದು, ಅಥವಾ ಹಿಜರತ್ ಇರ್ಬೋದು, ಹಾಗೆ ಕೊನೆಯದಾಗಿ ಉಪವಾಸ ಸತ್ಯಾಗ್ರಹ, ಈಗ ಹಲವಾರು ತಂತ್ರಗಳನ್ನು ಉಪಯೋಗಿಸಿಕೊಂಡು ಅವರು ಬ್ರಿಟಿಷರನ್ನು ವಿರುದ್ಧವಾಗಿ ಅವರು ಹೋರಾಡಿದರು. ಇದರ ಜೊತೆಯಲ್ಲಿ ಅವರು ಅಪರಾಧಿಗಳ ಬಗ್ಗೆ ಬಹಳ ಒಳ್ಳೆಯ ಭಾವನೆಯನ್ನು ಹೊಂದಿದ್ದರು. ಅಂದರೆ ನಾವು ಜೈಲುಗಳಿಗೆ ಬದಲಾಗಿ ಒಂದು ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಗಾಂಧೀಜಿಯವರ ಮಹೋದ್ದೇಶವಾಗಿತ್ತು. ಹಾಗೆಯೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯಗಳನ್ನು ಪ್ರತಿಪಾದಿಸಿದರು. ಗ್ರಾಮ ಸ್ವರಾಜ್ಯಗಳಂದರೆ ಪ್ರತಿಯೊಂದು ಹಳ್ಳಿಗಳು ಸ್ವತಂತ್ರವಾಗಿರಬೇಕು, ಜೊತೆಯಲ್ಲಿ ಆರ್ಥಿಕವಾಗಿ ಸಬಲತೆಯನ್ನು ಪಡ್ಕೊಳ್ಬೇಕು. ಯಾವ ರೀತಿಯಲ್ಲಿ ಅಂದರೆ ಸಣ್ಣ ಕೈಗಾರಿಕೆಗಳಿರ್ಬೋದು ಅಥವಾ ಗೃಹ ಕೈಗಾರಿಕೆಗಳಿರ್ಬೋದು, ಗೃಹ ಕೈಗಾರಿಕೆಗಳು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಾಗ ಎಲ್ಲರೂ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಆರ್ಥಿಕ ಪರಿಕಲ್ಪನೆಯನ್ನು ಅವರು ಹೊಂದಿದ್ದರು. ಹಾಗೆಯೇ ರಾಜ್ಯದ ಬಗ್ಗೆ ಅವರು ಸ್ಟೇಟ್ ಇಸ್ ಅನ್ ಈವಿಲ್ ಅಂತೇಳಿ ಕರಿತಿದ್ರು. ಬೇಡ, ಸ್ಟೇಟ್ ಅಗತ್ಯ ಇಲ್ಲ, ಗ್ರಾಮಗಳಲ್ಲಿ ತಮ್ಮ ಆಳ್ವಿಕೆಯನ್ನು ತಾವು ನಡೆಸ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನು ತರಬೇಕು ಅಂತಕ್ಕಂಥದ್ದು. ಹಾಗೆಯೇ ರಾಜನೀತಿ ಮತ್ತು ಆಧ್ಯಾತ್ಮವನ್ನು ಪ್ರತಿಪಾದಿಸ್ತಾರದು ಅಂತ ಹೇಳಿದರೆ ಆಧ್ಯಾತ್ಮದಲ್ಲಿ ರಾಜಕೀಯ ಇರಬಾರ್ದು, ಆದರೆ ರಾಜಕಾರಣದಲ್ಲಿ ಆಧ್ಯಾತ್ಮ ಇರಬೇಕು, ಸ್ಪಿರಿಚುವಲೈಸ್ಡ್ ಪಾಲಿಟಿಕ್ಸ್ ಅಂತೇಳಿ ಕರೆದರು, ಅಥವಾ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅಂತೇಳಿ ಅವರು ಕರೆದರು. ಹಾಗಾಗಿ ಮೌಲ್ಯಾಧಾರಿತವಾಗಿರ್ತಕ್ಕಂಥ ರಾಜಕಾರಣವನ್ನು, ಅಂದರೆ ಮೌಲ್ಯಗಳು ಇಲ್ಲದೇ ಇದ್ದರೆ ಏನಾಗ್ತದೆ, ಪ್ರಸ್ತುತವಾಗಿ ನಾವು ನೋಡಬೇಕಾಗಿದೆ, ಎಲ್ಲಿ ನೋಡಿದ್ರೂ ಸಹಿತವಾಗಿ ಹಣಬಲ ಇರ್ಬೋದು, ತೋಳ್ಬಲ ಇರ್ಬೋದು, ಇದರ ಆಧಾರದ ಮೇಲೆ ಅಧಿಕಾರಕ್ಕೆ ಬರತಕ್ಕಂಥ ಜನಪ್ರತಿನಿಧಿಗಳನ್ನ ಕಾಣ್ತೀವಿ. ಆದರೆ ಇವತ್ತು ಗಾಂಧೀಜಿಯವರು ಸರಳವಾಗಿದ್ದುಕೊಂಡು ಖಾದಿ ಅಂತ ಹೇಳಿದರೆ ಖಾದಿ ಒಂದು ಸರಳತೆಯ ಸಂಕೇತ, ಶುಭ್ರತೆಯ ಸಂಕೇತ,
ನಂತರ ಟ್ರಾನ್ಸ್ಪರೆನ್ಸಿ ಅಂತೇಳಿ ಕರಿತೀವಿ. ಬಿಳಿಯ ವಸ್ತ್ರ ಏನಿದೆ ಅದು ಟ್ರಾನ್ಸ್ಪರೆನ್ಸಿಯನ್ನು ತಿಳಿಸ್ತಕ್ಕಂಥದ್ದು. ಹಾಗಾಗಿ ಗಾಂಧೀಜಿಯವರ ಸರಳತೆಯನ್ನು, ಗಾಂಧೀಜಿಯವರ ಒಂದು ಸತ್ಯ, ಅಹಿಂಸೆ, ಸತ್ಯಾಗ್ರಹದ ಮೌಲ್ಯಗಳನ್ನು, ಇವೆಲ್ಲವನ್ನು ಒಳಗೊಂಡಂತಹ ಮೈ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್ ಅಂತೇಳಿ, ಸತ್ಯಾನ್ವೇಷಣೆಯಲ್ಲಿ ನನ್ನ ಅನುಭವಗಳು ಅಂತೇಳಿ ಅವರು ದಾಖಲಿಸ್ತಾ ಹೋಗ್ತಾರೆ. ಹಾಗಾಗಿ ಪ್ರಸ್ತುತ ಕಾಲಮಾನದಲ್ಲಿ ಬಹುಶಃ ಮಂಡೇಲ ಇರ್ಬೋದು ಅಥವಾ ಯುರೋಪ್ನಲ್ಲಿರ್ತಕ್ಕಂತಹ ಅನೇಕ ಜನರು ಸಹಿತವಾಗಿ ಗಾಂಧೀಜಿಯವರನ್ನು ಅನುಸರಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಅಮೇರಿಕಾ, ಹಲವಾರು ದೇಶಗಳಲ್ಲಿ ಇವತ್ತು ಗಾಂಧೀಜಿಯವ್ರ ಬಗ್ಗೆ, ಅವರ ಒಂದು ಮೌಲ್ಯಗಳ ಪರಿಕಲ್ಪನೆಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದರು. ಹಾಗಾಗಿ ಗಾಂಧೀಜಿಯವರು ವಿಶ್ವದ ಪ್ರಜೆ ಅಂತೇಳಿ ಕರೀತಿದ್ರು. ಅಂದರೆ ನಾನು ವರ್ಲ್ಡ್ ಸಿಟಿಸನ್ ಅನ್ನೋ ಶಬ್ದವನ್ನು ಅವರು ಬಳಸ್ತಾ ಇದ್ದರು. ಅದೇನೇ ಇರಲಿ, ಇತ್ತೀಚಿನ ದಿನಮಾನಗಳಲ್ಲಿ ಏನು ರಾಜಕಾರಣ ತನ್ನ ಪಲ್ಯೂಷನ್ ಅಂದರೆ ಪ್ರದೂಷಣೆಗೊಂಡು ಇವತ್ತು ತನ್ನ ಮೌಲ್ಯಗಳ ಕುಸಿತಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಗಾಂಧೀಜಿಯವರು ನಮ್ಮೆಲ್ಲ ರಾಜಕಾರಣಿಗಳಿಗೆ ಪ್ರೇರಣೆಯನ್ನು ಕೊಡಲಿ, ಮತ್ತು ಅವರೂ ಸಹಿತವಾಗಿ ರಾಜಕಾರಣಿಗಳು ಸತ್ಯ, ಅಹಿಂಸೆ ಅಥವಾ ಮೌಲ್ಯಗಳ ಆಧಾರದ ಮೇಲೆ ತಮ್ಮ ಬದುಕನ್ನು ಅಥವಾ ರಾಜಕೀಯ ಜೀವನವನ್ನು ಕಟ್ಕೊಳ್ಳಿ ಅಂತ ಹೇಳ್ತಾನೆ. ನಾವು ಗಾಂಧೀಜಿಯವರು ಎಲ್ಲೋ ಒಂದು ಕಡೆಯಲ್ಲಿ ಮರೆಯಾಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಈ ಜಯಂತಿಗಳು, ಉತ್ಸವಗಳು ನಮಗೆ ನೆನಪು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಹಾಗಾಗಿ ಗಾಂಧೀಜಿಯವರ ಸತ್ಯ, ಅಹಿಂಸೆ, ಸತ್ಯಾಗ್ರಹ ಹಾಗೆ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಎಲ್ಲೋ ಒಂದು ಕಡೆಯಲ್ಲಿ ಬೆಂಬಲ ಸಿಗಲಿ ಅಂತ ಹೇಳ್ಬಿಟ್ಟು ಈ ವಾಹಿನಿಯ ಸುದ್ದಿವಾಹಿನಿಯ ಎಲ್ರಿಗೂ ಸಹಿತವಾಗಿ ನಾನು ಮತ್ತೊಮ್ಮೆ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ನೀಡ್ತೀನಿ.